ಎರಡು ತರಹದ ಖಾಯಿಲೆಗಳಿವೆ ಒಂದು ಸೋಂಕಿನ ಕಾಯಿಲೆ ಇನ್ನೊಂದು ದೀರ್ಘಕಾಲಿಕ ಸೋಂಕಿನ ಖಾಯಿಲೆಗಳು ಆಗೋದು ಹೊರಗಿನಿಂದ ಆಗೋ ಆಕ್ರಮಣದಿಂದಾಗಿ ಹೊರಗಿನ ಒಂದು ಜೀವಿ ನಮ್ಮ ವ್ಯವಸ್ಥೆಯನ್ನು ಆಕ್ರಮಿಸಿ ತೊಂದರೆ ಉಂಟು ಮಾಡುತ್ತೆ ಅದನ್ನ ಮದ್ದಿನಿಂದಲೇ ಹ್ಯಾಂಡಲ್ ಮಾಡಬೇಕು ಆದರೆ ದೀರ್ಘಕಾಲಿಕ ಖಾಯಿಲೆಗಳು ಅಂದರೆ ನಮ್ಮದೇ ಶರೀರ ತೊಂದರೆ ಉಂಟು ಮಾಡ್ಕೋತಾ ಇದೆ ರೋಗ ಶರೀರದಲ್ಲೇ ಉತ್ಪತ್ತಿ ಇದೆ ಇದು ಸಾಮಾನ್ಯವಾಗಿ ಗೊತ್ತಿರೋ ವಿಷಯ ದೇಹದ ಪ್ರತಿಯೊಂದು ಜೀವಕೋಶನೂ ಆರೋಗ್ಯಕ್ಕಾಗಿ ಪ್ರೋಗ್ರಾಮ್ ಆಗಿದೆ ಆದರೆ ಅದು ಯಾಕೆ ಉಂಟು ಮಾಡಿಕೊಳ್ಳುತ್ತೆ ಸಮಥಿಂಗ್ ವೆರಿ ಬ್ಯಾಲೆನ್ಸ್ ಏನೋ ಮೂಲಭೂತವಾದ್ದು ಆಯಾ ತಪ್ಪಿದೆ ಅಥವಾ ಶರೀರ ವ್ಯವಸ್ಥೆಯೊಳಗೆನೆ ಒಂದು ಮಟ್ಟದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿದೆ ಆರೋಗ್ಯದ ಬದಲು ಅದು ಅನಾರೋಗ್ಯ ಉಂಟು ಮಾಡ್ಕೊತಿದೆ ಮತ್ತು ನಾವು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಎಷ್ಟೋ ರೀತಿಗಳಲ್ಲಿ ಉತ್ತೇಜನ ನೀಡುತ್ತಾ ಇರಬಹುದು ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ನಿಮ್ಮ ಮನಸ್ಸಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತಾಡ್ತಿಲ್ಲ ಜೀವಕೋಶಗಳ ಹಂತದಲ್ಲಿ ಮೂಲ ಧಾತುಗಳ ಹಂತದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಸಂಗತಿಗಳನ್ನು ಬದಲಾಯಿಸಬಹುದು ಶರೀರ ವ್ಯವಸ್ಥೆಯಲ್ಲಿ ಒಂದು ಮಟ್ಟದ ಸಂತುಲನೆಯನ್ನು ತರೋದರಿಂದ ಒಂದು ಮಟ್ಟದ ಆಂತರಿಕ ಶಕ್ತಿಯನ್ನು ಸಕ್ರಿಯಗೊಳಿಸೋದ್ರಿಂದ ಮತ್ತು ನೀವೇನಾಗಿದ್ದೀರೋ ಅದರ ಪರಮ ಅಂತರಾಳವನ್ನು ತಲುಪೋದ್ರಿಂದ ಈ ಶರೀರದ ನಿರ್ಮಾತ್ರವೇ ಅದು ಈ ಶರೀರದ ನಿರ್ಮಾತ್ರವೇ ನಿಮ್ಮೊಳಗಿದೆ ವಿಷಯ ಹೀಗಿರುವಾಗ ಈ ಶರೀರದಲ್ಲಿ ಏನಾದರೂ ರಿಪೇರಿ ಮಾಡಬೇಕು ಅಂದರೆ ಅದಕ್ಕೆ ನೀವು ಮ್ಯಾನುಫ್ಯಾಕ್ಚರರ್ ಬಳಿ ಹೋಗಬೇಕಾ ಅಥವಾ ಲೋಕಲ್ ಮೆಕ್ಯಾನಿಕ್ ಬಳಿಗ ಸಮಸ್ಯೆ ಒಳಗಿಂದ ಉಂಟಾಗ್ತಿರೋದ್ರಿಂದ ಆಂತರಿಕ ಪರಿಹಾರ ಕಂಡುಕೊಳ್ಳೋದು ಬಹಳ ಮುಖ್ಯ ಇನ್ನರ್ ಇಂಜಿನಿಯರಿಂಗ್ ಅಂದರೆ ಇದೇನೆ ನಿಮ್ಮೊಳಗಿನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳ ಅತ್ಯಂತ ಆಳವಾದ ಆಯಾಮವನ್ನು ತಲುಪೋದು ಅದಕ್ಕೆ ಈ ಶರೀರವನ್ನು ನಿರ್ಮಿಸೋ ಶಕ್ತಿ ಇದೆ ಸೃಷ್ಟಿಸೋ ಶಕ್ತಿ ಇದೆ ಯಾವ ತರಹದ ವಸ್ತುವಿನಿಂದ ನೀವೊಂದು ತುಂಡು ಬ್ರೆಡ್ ತಿಂದರೆ ಅದು ಕೆಲವು ಗಂಟೆಗಳಲ್ಲಿ ಮನುಷ್ಯ ವ್ಯವಸ್ಥೆಯಾಗಿ ಮಾರ್ಪಾಡಾಗುತ್ತೆ ಅದರಿಂದ ಇದರೊಳಗೆ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳ ಆ ಆಯಾಮ ಇದೆ ನಿಮಗೆ ಅದನ್ನು ತಲುಪೋದಕ್ಕಾದರೆ ಆರೋಗ್ಯ ನೀವು ಹೆಣಗಾಡಬೇಕಾದ ಒಂದು ವಿಷಯನೇ ಅಲ್ಲ ಇದನ್ನು ತಲುಪಬೇಕು ಅಂದರೆ ಅದಕ್ಕೆ ಮಾಡಬೇಕಾದ ಹಲವು ಸಂಗತಿಗಳಿವೆ ನೀವು ಮಾಡಬೇಕಾದ ಒಂದು ಸರಳವಾದ ವಿಷಯ ಅಂದರೆ ಮೊಟ್ಟ ಮೊದಲನೆಯದಾಗಿ ಈ ಸಾಧ್ಯತೆಗೆ ನಿಮ್ಮನ್ನು ನೀವು ತೆರೆದುಕೊಳ್ಳೋದು ನೀವು ಯೋಚಿಸೋ ಅರ್ಥ ಮಾಡಿಕೊಳ್ಳೋ ರೀತಿ ನನಗಿರೋ ಎಲ್ಲ ಸಮಸ್ಯೆಗಳಿಗೆ ಹೊರಗಿನ ಕಾರಣ ಇದೆ ಮತ್ತು ಹೊರಗಿನ ಪರಿಹಾರ ಇದೆ ಅಂತಾದರೆ ಅದು ಈ ಇಡೀ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ತುಂಬ ಮೂರ್ಖ ವಿಧಾನ ದೀರ್ಘಕಾಲಿಕ ಖಾಯಿಲೆಗಳು ಡಯಾಬಿಟಿಸ್ ಹೈಪರ್ಟೆನ್ಷನ್ ಹೃದಯದ ತೊಂದರೆಗಳು ಆಸ್ತಮಾ ಅಲರ್ಜಿಗಳು ಸ್ಥೂಲಕಾಯ ಆಹಾರ ಸೇವಿಸೋದ್ರಲ್ಲಿ ಅವ್ಯವಸ್ಥೆ ಈ ಥರದ್ದೆಲ್ಲ ಮೂಲಭೂತವಾಗಿ ಒಳಗಿಂದಲೇ ಉಂಟಾದವುಗಳು ಇವುಗಳನ್ನೆಲ್ಲ ಒಳಗಿಂದಲೇ ದಮನ ಮಾಡಬಹುದು ಆದರೆ ನಾವೇನಾಗಿದ್ದೀವೋ ಅದರ ಪರಮ ಅಂತರಾಳದ ಕಡೆಗೆ ಒಂದು ಮಟ್ಟದ ಗಮನ ಹರಿಸೋಕೆ ನಾವು ತಯಾರಿದ್ರೆ ಮಾತ್ರ ಇನರ್ ಇಂಜಿನಿಯರಿಂಗ್ ಒಂದು ಶಕ್ತಿಶಾಲಿ ಪ್ರಕ್ರಿಯೆ ವೈಜ್ಞಾನಿಕವಾದ ರೀತಿಯಲ್ಲಿ ನಿಮ್ಮ ಪರಮ ಅಂತರಾಳವನ್ನು ತಲುಪೋದಕ್ಕೆ ಮತ್ತು ಇದು ಖಂಡಿತವಾಗಿ ಆರೋಗ್ಯಪೂರ್ಣ ಜೀವನವನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಒಂದು ವಿಧಾನ